ವೆಲ್ಕಮ್ ಬ್ಯಾಕ್ ಗಾಯ್ಸ್ ನನ್ನ ಹೊಸ ವೀಡಿಯೋಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಗುಡ್ ನ್ಯೂಸ್ ಇದೆ ಅದು ಪೋಸ್ಟ್ಪೋನ್ ಬಗ್ಗೆ ಪೋಸ್ಟ್ಪೋನ್ ಆಗಿದೆ ಅಂತ ಅಲ್ಲ ಗಾಯ್ಸ್ ಸಾರಿ ಬಟ್ ಪೋಸ್ಟ್ಪೋನ್ಮೆಂಟ್ ಬಗ್ಗೆ ಇರೋ ಒಂದು ಮೇಜರ್ ಡೆವಲಪ್ಮೆಂಟ್ ತಂದಿದ್ದೀನಿ ನಮಗೆ ಫೈನಲ್ ಚಾನ್ಸ್ ಇತ್ತು ಆ ಫೈನಲ್ ಚಾನ್ಸ್ ನಾವು ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾವು ಇವಾಗ ತಾನೇ ಟ್ವಿಟರ್ ಟ್ರೆಂಡ್ ನಡೆಸಿದ್ವು ಎಟ್ ಟೂ ಪಿ ಎಮ್ ವಿಲ್ ಯೂಸ್ ಪೆನ್ ಟೂ ಪಿ ಎಮ್ಮು ಟ್ವಿಟರ್ ಟ್ರೆಂಡ್ ನಡೆದಿತ್ತು ಆ ಟ್ವಿಟರ್ ಟ್ರೆಂಡಲ್ಲಿ ಆಲ್ಮೋಸ್ಟ್ ಒಂದು ಸವೆಂಟಿ ಅಷ್ಟು ಟ್ವೀಟ್ಸ್ ಆಗಿತ್ತು ಆಗ ನಮ್ಮದು ಹ್ಯಾಶ್ ಟ್ಯಾಗ್ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಅಂತೇಳಿ ಟೋಟಲ್ ಆಗಿ ಅದು ಸೆವೆಂಟಿ ಕೆ ಟ್ವೀಟ್ಸ್ ಆಗಿತ್ತು ಆಗ ಅದು ಟ್ವೆಂಟಿ ನೈನ್ತ್ ಪೊಸಿಷನಲ್ಲಿತ್ತು ಟ್ರೆಂಡಿಂಗ್ ಇನ್ ಇಂಡಿಯಾದಲ್ಲಿ ಓಕೆನಾ ಸೊ ನಮ್ಮ ಸ್ಕಂದ ಪ್ರಸಾದ್ ಅವರು ಅವರೆಲ್ಲ ಇವಾಗ ತಾನೇ ಮತ್ತೆ ವೀಡಿಯೋ ಮಾಡಿ ವೀಡಿಯೋ ಮಾಡಿದ್ದಾರೆ ಸೊ ಆ ವೀಡಿಯೋದಲ್ಲಿ ಮತ್ತೆ ಹೇಳಿದ್ದಾರೆ ಟ್ವೀಟ್ ಮಾಡೋಕ್ಕೆ ರೀಟ್ವೀಟ್ ಮಾಡೋಕ್ಕೆ ಎಲ್ಲ ಜಾಸ್ತಿ ಟ್ವೀಟ್ ಮಾಡಿದಷ್ಟು ನಮಗೆ ಚಾನ್ಸಸ್ ಇದೆ ಅಂತ ಸೊ ಎಲ್ಲ ರೀಟ್ವೀಟ್ ನಡೆಸಿದ್ದಾರೆ ಮತ್ತೆ ಟ್ವೀಟ್ ಎಲ್ಲ ಮಾಡ್ತಿದ್ದಾರೆ ಇವಾಗ ಯಾರ್ಯಾರು ಮಾಡಿಲ್ಲ ಅವರು ಒಂದು ಟೆನ್ ಮಿನಿಟ್ಸ್ ತೊಗೊಂಡು ಸ್ವಲ್ಪ ಟ್ವೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ನಾನು ಟ್ವಿಟರಲ್ಲಿ ತೋರಿಸ್ತೀನಿ ನಿಮಗೆ ಏನೋ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಯಾ ಒನ್ ಮಿನಿಟ್ ಹ್ಞೂ ಇಲ್ಲಿ ನೋಡ್ಬೋದು ಗಾಯ್ಸ್ ಟ್ರೆಂಡಿಂಗ್ ಇನ್ ಇಂಡಿಯಾ ಏನು ಬರ್ತಿದೆ ಹೇಳಿ ಟ್ರೆಂಡಿಂಗ್ ಇನ್ ಇಂಡಿಯಾ ಜಸ್ಟಿಸ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಟೋಟಲ್ಲು ನಿಮಗೆ ಒನ್ ಟ್ವೆಂಟಿ ಒನ್ ಕೆ ಟ್ವೀಟ್ಸ್ ಆಗಿದೆ ಈಗ ಎಟ್ ಪ್ರೆಸೆಂಟು ಓಕೆನಾ ಇದು ನಮಗೆ ಒಂದು ಲಾಸ್ಟ್ ಚಾನ್ಸ್ ಅಂತ ಇತ್ತು ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಗೈಸ್ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸ್ವಲ್ಪ ಡಿಸ್ಲೈಕ್ಸ್ ಎಲ್ಲ ಬರ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಇರಲಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಜೊತೆ ಇನ್ನೂ ಟ್ರೆಂಡ್ ಮಾಡಿಸೋಕ್ಕೆ ಟ್ರೈ ಮಾಡೋಣ ಇನ್ನು ಟ್ವೀಟ್ ಮಾಡಿ ನೀವು ಟ್ವೀಟ್ ಮಾಡಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ಈ ಟ್ಯಾಗ್ ಯೂಸ್ ಮಾಡಿಬಿಟ್ಟು ಟ್ವೀಟ್ ಮಾಡೋಕ್ಕೋಸ್ಕರ ನಾನು ಆಗಲೇ ವೀಡಿಯೋ ಮಾಡಿದ್ದೆ ಸೊ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಿಡಿ ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಸೊ ನಿಮಗೆ ಮೋರ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಪ್ಲಸ್ ನಾನು ನಿಮಗೆ ಪಿ ಸಿ ಎಮ್ದು ಟೋಟಲ್ಲು ಏನೇನು ಚಾಪ್ಟರ್ ವೈಸ್ ವೇಟೇಜು ಯಾವ್ಯಾವ ಚಾಪ್ಟರ್ಸ್ ಓದಬೇಕು ಏನಾರು ಓದಿಲ್ಲ ಅಂದರೆ ಇವಾಗ ಸಿ ಇ ಟಿಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತ ಎಲ್ಲ ಹೇಳಿದ್ದೀನಿ ಸೊ ಆ ವೀಡಿಯೋ ನೋಡಿ ಎಷ್ಟೊಂದು ಜನ ನನಗೆ ಬಯಾಲಜಿ ಕೂಡ ಮಾಡಿ ಸರ್ ಅಂತ ಹೇಳಿದ್ದಾರೆ ಸೊ ಅದನ್ನು ಮಾಡ್ತಿದ್ದೀನಿ ನಾಳೆ ಅಥವಾ ನಾಡಿದ್ದು ನಾನು ಪಕ್ಕ ನಾಳೆನೇ ಮಾಡ್ಕೊಡ್ತೀನಿ ನಿಮಗೆ ಸೊ ಇವಾಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ ಅದು ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರೋಕ್ಕೆ ಎಲ್ಲ ಬೆಲ್ಲೈಕನ್ನು ಕೂಡ ಒತ್ತುಬಿಡಿ ಸೊ ಮತ್ತು ನಾನು ಟ್ವಿಟರ್ ಹ್ಯಾಂಡಲ್ ಬಂದು ಚಂದನ್ ಎಸ್ ಗೌಡ್ರು ಅಂತ ಸೊ ಇಲ್ಲಿ ನೋಡ್ಬೋದು ನೀವು ಇದು ನನ್ನ ಟ್ವಿಟರ್ ಹ್ಯಾಂಡಲ್ಲು ಇದನ್ನು ಫಾಲೋ ಮಾಡಿ ಮತ್ತು ಈ ಟ್ವೀಟ್ ಇದೆ ಈ ಟ್ವೀಟ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಸೊ ಅದನ್ನು ನೀವು ಇಲ್ಲಿ ರೀಟ್ವೀಟ್ಗಳು ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಟ್ವೀಟ್ಸ್ ಮಾಡೋಣ ಕಮಾನ್ ಗೈಸ್ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಸೊ ನೆಕ್ಸ್ಟ್ ಇನ್ನೊಂದೇನೆಂದರೆ ಯಾ ಒನ್ ಮಿನಿಟ್ ರೇಸ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಇನ್ನೊಂದು ಏನಂದರೆ ಪಿ ಐ ಎಲ್ ಬಗ್ಗೆ ಸ್ವಲ್ಪ ಇದೆ ಸದ್ಯಕ್ಕೆ ಅಂದರೆ ಕೆ ಸಿ ಇ ಟಿದು ಪಿ ಐ ಎಲ್ ಫೈಲ್ ಮಾಡಿದ್ರ ಎನ್ ಎಸ್ ಯು ಐ ಅವರು ಅದು ಇದು ಅಂತ ಸೊ ಎನ್ ಎಸ್ ಯು ಐ ಅವರು ಸಖತ್ ಹೆಲ್ಪ್ ಮಾಡ್ತಿದ್ದಾರೆ ಇವತ್ತು ಕೂಡ ಎಷ್ಟೊಂದು ಪ್ರೊಟೆಸ್ಟ್ ನಡೆದು ಪೊಲೀಸ್ ಅವರಲ್ಲೇ ಹಿಡ್ಕೊಂಡಿದ್ದಾರೆ ಸೊ ನೋಡೋಣ ಅವ್ರದ್ದು ಏನಾಗುತ್ತೆ ಅಂತ ಬಟ್ ಪಿ ಐ ಎಲ್ ಫೈಲ್ ಮಾಡೋಕ್ಕೆ ಒಳ್ಳೆ ದೊಡ್ಡ ಲಾಯರ್ನ ಸೀನಿಯರ್ ಲಾಯರ್ನ ಇಟ್ಕೊಂಡಿದ್ದಾರೆ ಅನ್ವಿತ್ ಕಟೀಲ್ ಸರ್ ಅವರು ಸೊ ಆ ಸೀನಿಯರ್ ಲಾಯರ್ಗೆ ಈಗ ಕೋವಿಡ್ ನೈನ್ಟೀನ್ ಇರೋದ್ರಿಂದ ಫೈಲ್ ಮಾಡೋದು ಕಷ್ಟ ಆಗ್ತಿದೆ ಮಂಡೇ ಲಾಸ್ಟ್ ಚಾನ್ಸ್ ನಮಗೆ ಆ ಪಿ ಐ ಎಲ್ ಫೈಲ್ ಮಾಡೋಕ್ಕೆ ಈಗ ಜಸ್ಟಿಸ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಅನ್ನೋದು ಟ್ಯಾಗು ಫುಲ್ಲು ಟ್ರೆಂಡಿಂಗ್ ಆಗ್ತಿರೋದ್ರಿಂದ ಅದು ಹೆಚ್ ಆರ್ ಡಿಗೆ ತಲುಪೋ ಅಂತ ಚಾನ್ಸಸ್ ಇದೆ ಸೊ ಹೆಚ್ ಆರ್ ಡಿಗೆ ತಲುಪಿದ್ರೆ ನಮಗೆ ಮೋಸ್ಟ್ಲಿ ಒಂದು ನಾನು ಹೇಳೋ ಪ್ರಕಾರ ಫೈ ಪರ್ಸೆಂಟ್ ಚಾನ್ಸಸ್ ಇದೆ ನೋಡಿ ಎಲ್ಲ ಕೇಳ್ತಿದ್ರೆ ಎಷ್ಟು ಚಾನ್ಸಸ್ ಇದೆ ಪೋಸ್ಟ್ಪೋನ್ ಆಗೋಕ್ಕೆ ಅಂತ ಫೈವ್ ಪರ್ಸೆಂಟ್ ಚಾನ್ಸಸ್ ಇದೆ ಮತ್ತು ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಪೋಸ್ಟ್ಪೋನ್ಮೆಂಟ್ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಗಾಯಸ್ ವಿಡಿಯೋನ ಸಪೋರ್ಟ್ ಮಾಡಿ ಸೊ ಶೇರ್ ಮಾಡಿ ಕಾಯ್ತಾರಿ ಗಾಯ್ಸ್ ನಾಳೆ ಬರ್ತೀನಿ ಮತ್ತೆ ಬಯಾಲಜಿ ವೀಡಿಯೋ ತೊಗೊಂಡು ಸೊ ಇದು ಇಷ್ಟೊತ್ತಿನ ಅಪ್ಡೇಟ್ಸ್ ಆಗಿತ್ತು ಸಾರಿ ಲೇಟಾಗಿ ಕೊಟ್ಟಿದ್ದಕ್ಕೆ ಅಪ್ಡೇಟ್ಸ್ನ ಆ್ಯಕ್ಚುಲಿ ಮನೇಲಿರಲಿಲ್ಲ ಸೊ ಥ್ಯಾಂಕ್ ಯು ಗಾಯ್ಸ್ ಮತ್ತೆ ಸಿಗೋಣ ಬಾಯ್